ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಾಸುವೆ ಕಾಳಷ್ಟು ನಂಬಿಕೆ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ ಹದಿನೇಳನೆಯ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ವಚನ ಸಾಸುವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದು ಇರುವುದಿಲ್ಲ ಅಂದನು ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದರೆ ಕಾಳಷ್ಟು ನಂಬಿಕೆ ನಮಗಿರುವುದಾದರೆ ಬೆಟ್ಟಗಳನ್ನು ಸಹ ಕಿತ್ತಿಸಿಬಹುದಂತೆ ಇಲ್ಲಿ ಯೇಸುಸ್ವಾಮಿ ಹೇಳುತ್ತಿದ್ದಾರೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಯಾವಾಗ ಕಾಳಷ್ಟು ನಂಬಿಕೆ ಇರುವಾಗ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದಾಗುವುದೆಂಬುದಾಗಿ ಅವನ ನಂಬಿದರೆ ಅದು ಹಾಗೇ ನಡೀತದಂತೆ ಹಾಗಾದರೆ ಏನು ಬೆಟ್ಟದ ಮುಂದೆ ಅಂದರೆ ಪಾಸ್ಟರ್ ನಮ್ಮೂರಲ್ಲಿ ಒಂದು ಬೆಟ್ಟ ಇದೆ ಪಾಸ್ಟರ್ ಆ ಬೆಟ್ಟದ ಮುಂದೆ ಹೋಗಿ ಬೆಟ್ಟ ನೀನು ಹೋಗು ಹೋಗು ಅಂತ ನಾನು ಹೇಳ ನೋ ನೋ ನಿಮ್ಮ ಊರಲ್ಲಿರುವಂಥ ಬೆಟ್ಟ ಅಲ್ಲ ನಿಮ್ಮ ಗ್ರಾಮದಲ್ಲಿರುವಂಥ ಬೆಟ್ಟ ಅಲ್ಲ ಬೆಟ್ಟ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿರುವಂಥ ಸಮಸ್ಯೆಗಳು ರೋಗದ ಹಾಗೆ ಇರುವ ಬೆಟ್ಟ ಸಾಲದ ಹಾಗೆ ಇರುವಂಥ ಬೆಟ್ಟ ಆ ಬೆಟ್ಟವನ್ನು ನೋಡಿ ಸಾಸಬೇಕಾದಷ್ಟು ನಂಬಿಕೆಯಿಂದ ನೀವು ಮಾತನಾಡಬೇಕಂತೆ ನಿಮ್ಮ ಜೀವನದಲ್ಲಿ ಬೆಟ್ಟಗಳು ಅನೇಕ ಬೆಟ್ಟಗಳು ಒಬ್ಬೊಬ್ಬರಿಗೆ ಒಂದೊಂದು ಬೆಟ್ಟ ಇದೆ ರೀ ನೀವೇನು ಮಾಡಬೇಕು ಆ ನಂಬಿಕೆಯಿಂದ ನೀವು ನುಡಿಯುವಾಗ ಆ ಬೆಟ್ಟಗಳನ್ನು ಇಲ್ಲದ ಹಾಗೆ ಮಾಡಬಹುದು ಆ ಬೆಟ್ಟಗಳು ನಿಮ್ಮ ಮುಂದೆ ಇಲ್ಲದೆ ಕಿತ್ತುಕೊಂಡು ಹೋಗುವಂತೆ ದೇವರು ಮಾಡುತ್ತಾರೆ ನೋಡ್ರಿ ಹೇಗೆ ಇಸ್ರಾಯೇಲ್ ಜನರ ಮುಂದೆ ಎರಿಕೋ ಕೋಟೆ ಬಿದ್ದು ಹೋಯಿತೋ ಅದೇ ವಿಧದಲ್ಲಿ ನಿಮ್ಮ ಜೀವನದಲ್ಲಿ ತಡೆಯಾಗಿರುವ ಎಲ್ಲ ಬೆಟ್ಟಗಳು ಸ್ತೋತ್ರ ಅದು ನೀಗಿ ಹೋಗುವಂಥದ್ದಾಗಿದೆ ಆದರೆ ನಮಗೇನು ಬೇಕು ನಂಬಿಕೆ ಇರಬೇಕು ನಂಬಿಕೆಯಿಂದ ನಾವು ಆಜ್ಞಾಪನೆ ಮಾಡಬೇಕು ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಮ್ಮೆ ಒಬ್ಬ ಮಿಷನರಿ ಸಹೋದರಿ ಜಪಾನಿನಲ್ಲಿ ಒಂದು ಅನಾಥಾಶ್ರಮವನ್ನು ನಡೆಸುತ್ತಾ ಇದ್ದರು ಆ ಅನಾಥಾಶ್ರಮದ ಹಿಂದೆ ಒಂದು ಬೆಟ್ಟ ಇತ್ತು ಆ ಬೆಟ್ಟದ ನಿಮಿತ್ತವಾಗಿ ಇವರ ಆಶ್ರಮಕ್ಕೆ ಬೆಳಕು ಬರುತ್ತಿರಲಿಲ್ಲ ಬೆಳಕೆ ಇಲ್ಲದೆ ಒಂದು ಕತ್ತಲಮಯವಾಗಿತ್ತು ಆಗ ಅನಾಥಾಶ್ರಮದಲ್ಲಿ ಇರುವಂತ ಮಕ್ಕಳಿಗೆ ಬೆಳಕು ಇಲ್ಲದ ಕಾರಣವಾಗಿ ಅನೇಕರಿಗೆ ರೋಗಗಳು ವ್ಯಾಧಿಗಳು ಬರುತ್ತಾ ಇತ್ತು ಆದರೆ ಆ ಮಿಷನರಿ ಸಹೋದರಿ ಆ ಅನಾಥ ಮಕ್ಕಳನ್ನು ಪ್ರೀತಿಸುತ್ತಾ ಇದ್ದಿದ್ದರಿಂದ ಪ್ರತಿದಿನ ಬೆಳಿಗ್ಗೆ ಆ ಮಕ್ಕಳಿಗೆ ಸತ್ಯ ವೇದದಲ್ಲಿರುವಂಥ ವಾಕ್ಯಗಳನ್ನು ಬೋಧಿಸುತ್ತಾ ಇದ್ದರು ಒಂದು ಸಾರಿ ಅವರು ಒಂದು ವರ್ಷ ರಜೆ ದಿನಗಳು ಬಂದದ್ದರಿಂದ ಅಮೇರಿಕಕ್ಕೆ ಹೋಗುವುದಕ್ಕೆ ಇದ್ದರು ಹೋಗುವುದಕ್ಕೆ ಮುಂಚೆ ಆ ಮಕ್ಕಳಿಗೆ ಇವತ್ತು ನಾವು ಓದಿಕೊಂಡಂಥ ವಾಕ್ಯ ಭಾಗ ಸಾಹಿಸಬೇಕಾದಷ್ಟು ನಂಬಿಕೆ ಇರುವುದಾದರೆ ಈ ಬೆಟ್ಟಕ್ಕೆ ಇಲ್ಲಿಂದ ಹೋಗು ಎಂಬುದಾಗಿ ಹೇಳಿದ್ರೆ ಆ ಬೆಟ್ಟ ಹೋಗ್ತದೆ ನೀವು ನಂಬಿಕೆಯಿಂದ ಪ್ರೇರ್ ಮಾಡಬೇಕು ಮಕ್ಕಳೇ ನಂಬಿಕೆಯಿಂದ ನುಡಿಯಬೇಕೆಂಬುದಾಗಿ ಮಕ್ಕಳಿಗೆ ಒಂದು ನಂಬಿಕೆಯನ್ನು ಹುಟ್ಟಿಸಿ ನಂಬಿಕೆಯ ಪ್ರಾರ್ಥನೆಯನ್ನು ಕಲಿಸಿ ಅವರು ರಜೆ ದಿನಕ್ಕಾಗಿ ಅಮೇರಿಕ ದೇಶಕ್ಕೆ ಹೋದರು ಒಂದು ವರ್ಷ ಕಳೆದ ಮೇಲೆ ತಿರುಗಿ ಅವರ ಅನಾಥಾಶ್ರಮಕ್ಕೆ ಬರುತ್ತಿರುವಾಗ ರೋಡೆಲ್ಲ ಚೇಂಜ್ ಆಗಿತ್ತು ಡ್ರೈವರ್ ಬಳಿ ಹೇಳಿದರು ನೀವು ತಪ್ಪಾದ ಮಾರ್ಗದಲ್ಲಿ ಎಲ್ಲೋ ಹೋಗ್ತಾ ಇದ್ದೀರಾ ನಮ್ಮ ರೋಡೆಲ್ಲ ಹೆಂಗೆ ಇಲ್ವಲ್ಲ ಇಲ್ಲ ಮೇಡಮ್ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನಾಥಾಶ್ರಮದ ಮುಂದೆ ಬಂದು ನಿಂತಾಗ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು ಏಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ತಡೆಯಾಗಿದ್ದಂಥ ಮಕ್ಕಳಿಗೆ ಸ್ತೋತ್ರ ಬೆಳಕನ್ನು ಕೊಡದೆ ಆಶ್ರಮಕ್ಕೆ ಬೆಳಕನ್ನು ಕೊಡದೆ ಇರುವಂಥ ಆ ಬೆಟ್ಟ ಕಣ್ಮರೆಯಾಗಿತ್ತು ಇವರ ಆಶ್ಚರ್ಯದಿಂದ ಮಕ್ಕಳ ಬಳಿಯಲ್ಲಿ ಕೇಳಿದ್ರು ಏನಾಯಿತು ಇಲ್ಲಿ ಬೆಟ್ಟ ಇತ್ತಲ್ವ ಎಲ್ಲೂ ಐತೆ ಎಂಬುದಾಗಿ ಹೇಳಿದಾಗ ಮಕ್ಕಳು ಹೇಳಿದರು ಅವತ್ತು ನೀವು ನಮಗೆ ನಂಬಿಕೆಯ ಪ್ರಾರ್ಥನೆ ಕಲಿಸಿಕೊಟ್ರಿ ನೀವು ನಂಬಿಕೆಯಿಂದ ನುಡಿರಂತ ಹೇಳಿದ್ರೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಬೆಟ್ಟಕ್ಕೆ ಹೋಗಂತ್ರೆ ಅದು ಬಿದ್ದೋಗ್ತದೆ ಎಂಬುದಾಗಿ ಹೇಳಿದ್ರಿ ನಾವು ಅದೇ ವಿಧದಲ್ಲಿ ಪ್ರೇರ್ ಮಾಡಿದೆವು ದೇವರಿ ಬೆಟ್ಟವನ್ನು ತೆಗೆದುಹಾಕಿದ್ದಾರೆ ನಡೆದ ಸಂಭವ ಏನಂತ ಹೇಳಿದರೆ ಜಪಾನ್ ಸರ್ಕಾರವು ಅಲ್ಲಿರುವಂಥ ಒಂದು ಜನರಿಗೆ ಸ್ಥಳ ಒದಗಿಸಿ ಕೊಡಬೇಕಾಗಿತ್ತು ಆದರೆ ಅದನ್ನು ಹತ್ತು ತಿಂಗಳೊಳಗಾಗಿ ಮಾಡಿಕೊಡಬೇಕಾಗಿತ್ತು ಅದಕ್ಕೆ ಈ ಬೆಟ್ಟವನ್ನು ಆಯ್ದುಕೊಂಡು ಅದನ್ನು ನೆಲಸಮ ಮಾಡಿ ಅದನ್ನು ಪೆಸಿಫಿಕ್ ಸಮುದ್ರಕ್ಕೆ ತಳ್ಳಿಬಿಟ್ಟು ಆ ಸ್ಥಳದಲ್ಲಿ ಬೇರೆಯವರಿಗೆಲ್ಲ ವಸತಿಯನ್ನು ಯೋಜನೆಯನ್ನು ಕಟ್ಟಿಕೊಟ್ರು ಆದ್ದರಿಂದ ಇವರಿಗೆ ತಡೆಯಾಗಿದ್ದಂಥ ಬೆಟ್ಟ ಅದನ್ನು ನೀಗಿ ಹೋಯಿತು ನೋಡ್ರಿ ಅದಕ್ಕೆ ಬೈಬಲ್ ಹೇಳ್ತದೆ ಯಾವನಾದರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದ ಹಾಗೂ ಂಬುದಾಗಿ ನಂಬಿದರೆ ಅದು ಹಾಗೆಯೇ ಆಗ್ತದೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು ಪ್ರೀತಿ ಉಳ್ಳ ದೇವ ನೀವು ಸಹ ಕಾಳಷ್ಟು ನಂಬಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನು ನೋಡಿ ಪ್ರಾರ್ಥಿಸುವುದಾದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ ಆ ಚಿಕ್ಕ ಮಕ್ಕಳ ಇದ್ದ ನಂಬಿಕೆಯ ಹಾಗೆ ನೀವು ಸಹ ಕರ್ತನನ್ನು ನೋಡಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರೆ ನಿಮ್ಮ ಜೀವಿತದಲ್ಲಿ ಇದುವರೆಗೂ ತಡೆಯಾಗಿದ್ದಂಥ ಅವಷ್ಟೊತ್ತಿರ ಎಲ್ಲ ಕಾರ್ಯಗಳನ್ನು ದೇವರು ತೆಗೆದು ಬಿಡುವರು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತ ನಡೀತದೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಯೇಸು ಸ್ವಾಮಿ ಹೇಳಿದರು ಸಾಸಿವೆ ಕಾಳಷ್ಟು ನಂಬಿಕೆ ನಂಬಿಕೆಯಿಂದ ನಿಮ್ಮ ಬೆಟ್ಟಗಳಿಗೆ ನೀವು ನುಡಿಯುವಾಗ ಅದು ಎಲ್ಲವೂ ನೀಗಿ ಹೋಗ್ತದೆ ದೇವರೇ ನನ್ನ ಜೀವನದಲ್ಲಿ ಅನೇಕ ರೋಗದ ಬೆಟ್ಟ ಇದೆ ಸಾಲದ ಬೆಟ್ಟ ಇದೆ ಅನೇಕ ಸಮಯ ನಾನು ಮುಂದುವರಿಯಲು ಆಗುತ್ತಾ ಇಲ್ಲ ನೀವು ಸಹಾಯ ಮಾಡ್ರಿ ಎಂಬುದಾಗಿ ಕೇಳಿ ನಂಬಿಕೆಯಿಂದ ನಿಮ್ಮ ಬೆಟ್ಟಗಳಿಗೆ ಮಾತನಾಡ್ರಿ ನಿಶ್ಚಯವಾಗಿ ದೇವರೊಂದು ದೊಡ್ಡ ಬಿಡುಗಡೆಯನ್ನು ಕೊಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ದಿನಕ್ಕಾಗಿ ನಿಮ್ಮ ನಾಮವನ್ನು ಘನಪಡಿಸ್ತೇವೆ ನೀನು ಒಳ್ಳೆಯ ದೇವರಪ್ಪ ದೇವರೇ ನಾವು ನಂಬಿಕೆಯಿಂದ ನುಡಿಯುವಾಗ ಪ್ರಾರ್ಥಿಸುವಾಗ ಅದ್ಭುತ ಮಾಡುವ ದೇವರು ಅಪ್ಪ ನೀವು ಪಕ್ಷಪಾತಿ ಅಲ್ಲಪ್ಪ ಕರ್ತನೆ ವಿಶೇಷವಾಗಿ ಈ ದಿನದಲ್ಲಿ ಯಾರೆಲ್ಲ ನಿಮ್ಮನ್ನು ನಂಬುತ್ತಾ ಇದ್ದಾರೋ ಅವರ ಜೀವನದಲ್ಲಿ ಒಂದು ಅದ್ಭುತ ನಡೆಯಲಿ ಕೆಲಸದ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ ನೀವು ಆಳ್ವಿಕೆ ಮಾಡ್ರಿ ಒಪ್ಪಿಸಿ ಒಪ್ಪಿಸಿಕೊಡುತ್ತೇವೆ ಈ ದಿವಸ ಒಂದು ಜಯಕರವಾದ ದಿನವಾಗಿ ಓ ದೇವರೇ ಜಯೋತ್ಸವದೊಡನೆ ಮೆರೆಸುತ್ತಾ ಈ ದಿನ ನಮ್ಮನ್ನ ನಡೆಸ್ರಿ ದೇವರೇ ಎಲ್ಲ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ದೇವ ಮಕ್ಕಳನ್ನು ಅವರ ಕುಟುಂಬಗಳನ್ನ ಬ್ಲೆಸ್ ಮಾಡ್ರಿ ಯೇಸುವನ ಹೆಸರಿನಲ್ಲಿ ತಂದೆಯೇ ಆಮೆನ್ ಆಮೆನ್ ಪ್ರೀತಿಯುಳ್ಳ ದೇವಜನರೇ ಜನರೇ ಹಾಗಾದ್ರೆ ನಂಬಿಕೆಯಿಂದ ವೋಸ್ತೊತ್ರ ನಿಮ್ಮ ಬೆಟ್ಟಗಳಿಗೆ ಮಾತನಾಡಿರಿ ನಿಶ್ಚಯವಾಗಿ ಎಲ್ಲ ಸಮಸ್ಯೆಗಳ ಬೆಟ್ಟಗಳು ನೀಗಿ ಹೋಗ್ತದೆ ಕರ್ತನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಗಾಡ್ ಬ್ಲೆಸ್ ಯು ಆ